ಸ್ವರೂಪದ ಕುರಿತು ವೇಂದ್ರ ಯಾವಾಗಲೂ ಚಿಂತಿಸ್ತಾರೆ ಅಗಾಧವಾಗಿ ಅವರನ್ನು ಕಾಡಿದ ಪ್ರಶ್ನೆ ಇದು ರೂಪ ಮತ್ತು ಸ್ವರೂಪ ಈ ಬಾಹ್ಯವಾದ ರೂಪ ಬದಲಾಗತ್ತೆ ಈ ಚರ್ಮ ಸುಕ್ಕಾಗತ್ತೆ ಕಣ್ಣಿನ ಕಾಂತಿ ಕುಂದುತ್ತೆ ಮತ್ತು ಈ ರೂಪಕ್ಕೊಂದು ಅಂತ್ಯ ಇದೆ ಆದರೆ ಈ ರೂಪದ ಹಿಂದೆ ಒಂದು ಸ್ವರೂಪ ಇದೆ ಅದು ಬದಲಾಗದ್ದು ಕೊನೆಯಿಲ್ಲದ್ದು ಮುಕ್ಕಾಗಲಾರದ್ದು ಆ ಸ್ವರೂಪವನ್ನು ನಿಜವಾದ ನಮ್ಮ ಗುರುತನ್ನ ಧ್ಯಾನಿಸ್ತಾರೆ ಕವಿ ಗುರುತುಗಿಟ್ಟುಕೊಂಡ ನಮ್ಮ ಹೆಸರುಗಳ ಹಿಂದೆ ನಮ್ಮ ವಿಳಾಸದ ಹಿಂದೆ ನಮ್ಮ ಸಹಿಯ ಹಿಂದೆ ಈ ಎಲ್ಲ ಲೌಕಿಕ ಗುರುತುಗಳ ಹಿಂದೆ ಇರುವ ಆ ಗುರುತನ್ನ ಧ್ಯಾನಿಸುವ ಪದ್ಯ ಇದು ನಿಜವಾಗಿ ನಮ್ಮ ಗುರುತು ನಮಗಾಗುವುದೇ ಆತ್ಮಜ್ಞಾನ ಅಂತಲೂ ಹೇಳ್ತೀವಿ ಅದನ್ನು ಅಭಿಜ್ಞಾನ ಅಂತಲೂ ಹೇಳ್ತೀವಿ ಹೇಗೆ ಉಂಗುರ ಕಳೆದು ಹೋದಾಗ ದುಷ್ಯಂತನಿಗೆ ಶಾಕುಂತಲೆಯ ನೆನಪು ಆಗದೆ ಅಥವಾ ವಿಸ್ಮೃತಿಗೆ ಒಳಗಾಗಿದ್ದ ಆ ಒಂದು ಉಂಗುರದಿಂದ ಥಟ್ಟನೆ ಅವನ ಸ್ಮೃತಿ ಚಿಗುರಿತು ಸ್ಮೃತಿಯಲ್ಲಿ ವಿಸ್ಮೃತಿಗೊಳಗಾಗಿದ್ದು ಮಿಂಚಿತು ಅಂತ ಹೇಳ್ತೀವಲ್ಲ ಹಾಗೆ ಈ ನಾನು ಅನ್ನೋದು ಅರಿವಾಗೋದು ಸಾಕ್ಷಾತ್ಕಾರ ಅಂತ ನಾವು ಹೇಳ್ತೀವಲ್ಲ ನಮ್ಮ ನಮ್ಮ ಅರಿವು ನಮಗಾಗೋದು ಯಾವುದೋ ಒಂದು ಸಣ್ಣ ಪ್ರೇರಣೆಯಿಂದ ಪ್ರೇರೇಪಣೆಯಿಂದ ಉದ್ದೀಪನೆಯಿಂದ ಅದು ಚಕ್ಕಂತ ಉಂಟಾಗುವಂಥದ್ದು ಕತ್ತಲು ಬೆಳಕು ಕತ್ತಲಲ್ಲಿ ಬೆಳಕು ಮಿಂಚಿದಂತೆ ಈ ಸ್ವರೂಪ ಎಂದೋ ಒಂದು ಸಲ ಹಾಗೆ ತಟ್ಟನೆ ದೇದೀಪ್ಯಮಾನವಾಗಿ ನಮ್ಮೆದುರು ಬಂದು ಬಿಡ್ತದೆ ಆ ಸ್ವರೂಪವೇ ದೀಪ ಬೆಳಕು ನಮ್ಮನ್ನು ನಾವು ಕಾಣೋದೆ ಬೆಳಕು ಸ್ವರೂಪದೀಪ ಅನ್ನೋ ಕವಿತೆ ಬೆಳಕಿಗೆ ಕತ್ತಲೆ ಕೊಟ್ಟಾಗ ಮುದ್ದು ಮೂಡ್ಯಾನು ಚಂದಿರ ಬೆಳಕಿಗೆ ಕತ್ತಲೆ ಕೊಟ್ಟಾಗ ಮುದ್ದು ಮೂಡ್ಯಾನು ಚಂದಿರ ಹಗಲು ಹೋಯಿತು ಜಾರಿ ಬಟ್ಟ ಬಯಲೆಲ್ಲ ಚುಕ್ಕಿಯ ಮಂದಿರ ಹೆಗಲಿಗೆ ಕೈ ಹಾಕಿ ಬಂದಿತ್ತೋ ಗಾಳಿ ನಡೆನನ್ನ ಸಂಗಾಟ ಅಂದಾಗ ನಾನೆಂದೆ ಯಾಕೀಗ ಸಲಗಿ ಬಲು ದಿನ ಈ ಬ್ಯಾಟ ಯಾ ದೂರ ಬಂಡಿಯ ಗಿಲಿಗಿಲಿ ಗಂಟಿ ಕಿಲಿ ಚಿಮ್ಮಂಡಿ ಕರೆದಾವೋ ಕಾಣೆ ಕೊರಳಿನ ಆಣೆ ಅಪ್ಪಿತ್ತು ಚಳಿ ತಂಡಿ ಚಕಮಕ್ಕಿ ಹಾರಿ ಕಂಡಿತೋ ಮಾರಿ ಎಂದಿನದಿ ನೋಟ ಮೈಯೊಳಗ ಮೈಯು ಕೈಯಲ್ಲಿ ಕೈಯು ಕರುಳಾಟ ಬೆರಳಾಟ ಚಕಮಕಿ ಹಾರಿ ಕಿಡಿ ಹಾರಿ ಅಚಾನಕ್ಕಾಗಿ ಬೆಳಕಾದಾಗ ಕತ್ತಲಲ್ಲಿ ಇದ್ದ ಮುಖ ಒಂದೇ ಸಲ ಬೆಳಕ್ತದಲ್ಲ ಹಾಗೆ ಈ ಸ್ವರೂಪ ಈ ಮುಖ ಅಸ್ತಿತ್ವದ ಒಂದು ಚಹರೆ ಒಂದೇ ಸಲ ಕಂಡಿತು ಅಂಗುಲಿಯ ಉಂಗುರ ಕಳಚಿತ್ತು ಜಾರಿ ಬಳ್ಳಿಗೋ ಹೂಭಾರ ಗುರುತಿದ್ದರಿರಲಿ ಕುರುಹ್ಯಾಕ ಬ್ಯಾರೆ ಒಲವಲ್ಲ ವ್ಯಾಪಾರ ಒಲೆದಾಡಿ ಕುರುಳು ಕಿವಿ ಮಾತನ್ನಾಡಿತ್ತು ನೆನವೇ ಘನರೂಪ ಜೀವಕ್ಕೆ ಜೀವ ಸಮೀಪವೋ ಭಾವ ಸ್ವರೂಪವೇ ದೀಪ ಸ್ವರೂಪವೇ ದೀಪ